ಪ್ರೀತಿಯ ವಿದ್ಯಾರ್ಥಿಗಳೇ, ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಲಿಲ್ಲ, ಮೂರ್ನಾಲ್ಕು ತಿಂಗಳು ಕಳೆದು ಹೋಯಿತು ಅನ್ನುವಂತ ಆತಂಕ ನಮ್ಮೆಲ್ಲರಲ್ಲೂ ಇರಬಹುದು. ಆದರೆ ಒಂದು ಮಾತು ನೀವೆಲ್ಲರೂ ಕೇಳಿರಬಹುದು, ನೆವರ್ ಲೆಟ್ ಎ ಕ್ರೈಸಿಸ್ ಗೋ ವೇಸ್ಟ್ ಅನ್ನುವಂಥದ್ದು. ಸಮಸ್ಯೆ ಅದು ಸಮಸ್ಯೆಯಾಗಿ ಉಳಿಬಾರದು, ಒಂದು ಹೊಸ ಅವಕಾಶಕ್ಕೆ ದಾರಿ ಮಾಡಿಕೊಡಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಸ್ವಜ್ಞಾನ ವಿದ್ಯಾರ್ಥಿ ಸ್ನೇಹಿ ಡಿಜಿಟಲ್ ಗ್ರಂಥಾಲಯ ಅನ್ನುವಂಥ ಪರಿಕಲ್ಪನೆಯನ್ನು ಹುಟ್ಟುಹಾಕಿದ್ದೀವಿ ನಾವು. ವಿದ್ಯಾರ್ಥಿಗಳಿಗಾಗಿ ಯೂಟ್ಯೂಬ್ ಚಾನಲ್ ಒಂದು ಇದೇ ನವೆಂಬರ್ 1ರಿಂದ ಲಾಂಚ್ ಆಗ್ತಾ ಇದೆ. ಎಲ್ಲ ಎಸ್ ಎಲ್ ಸಿಗೆ ಸಂಬಂಧಪಟ್ಟಂಥ ಎಲ್ಲ ಪಾಠಗಳನ್ನು ಅಲ್ಲಿ ವೀಕ್ಷಣೆ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ನಿಗದಿತ ವೇಳಾಪಟ್ಟಿಗೆ ಅನುಗುಣವಾಗಿ ಪ್ರತಿ ದಿನವೂ ಆ ಪಾಠಗಳು ಪ್ರಸಾರ ಆಗ್ತಾ ಇರ್ತದೆ. ಆ ಚಾನಲ್ನ ಮೂಲಕ ಆ ಪಾಠಗಳನ್ನು ನೀವು ಖಂಡಿತವಾಗಿ ವೀಕ್ಷಣೆ ಮಾಡಬಹುದು. ಅದೇ ರೀತಿಯಲ್ಲಿ ಇನ್ನೊಂದು ದಾರಿ ಉಂಟು ಅದನ್ನು ವೀಕ್ಷಣೆ ಮಾಡಲಿಕ್ಕೆ, ಈ ಎಲ್ಲ ಪಾಠಗಳನ್ನು ನಿಮ್ಮ ಶಾಲಾ ಹಂತಕ್ಕೆ ತಲುಪಿಸುವ ವ್ಯವಸ್ಥೆಯು ಆಗ್ತಾ ಇದೆ. ಸಿ ಡಿ ಎ ಮೂಲಕ ಶಾಲೆಗಳಲ್ಲಿ ಡಿಜಿಟಲ್ ಗ್ರಂಥಾಲಯ ಅನ್ನುವಂಥದ್ದನ್ನು ಹುಟ್ಟು ಹಾಕ್ತಾ ಇದ್ದೇವೆ. ಅದನ್ನು ವೀಕ್ಷಣೆ ಮಾಡಿಕೊಂಡು ಸ್ವಕಲಿಕೆಗೆ ಒಂದು ಹೊಸ ಅವಕಾಶ ಇದು, ಬಳಸಿಕೊಳ್ಳಿ ಮಕ್ಕಳೇ. ಎರಡು ರೀತಿಯಲ್ಲಿ ನಾನು ಹೇಳಿದೆ, ಒಂದು ಯೂಟ್ಯೂಬ್ ಚಾನಲ್ನ ಮೂಲಕ, ಒಂದು ಶಾಲಾ ಹಂತದಲ್ಲಿ ಡಿಜಿಟಲ್ ಗ್ರಂಥಾಲಯವನ್ನು ಬಳಸಿಕೊಂಡು. ಈ ರೀತಿಯ ಕಲಿಕೆ ನಿಮಗೆ ಖಂಡಿತವಾಗಿ ಸಹಕಾರಿಯಾಗಬಹುದು. ಈ ಒಂದು ಪ್ರಯತ್ನದಲ್ಲಿ ನಮಗೆ ಸಹಕರಿಸಿದಂತಹ ಸೈಂಟ್ ಅಲೋಶಿಯಸ್ ಪದವಿ ಪೂರ್ವ ಕಾಲೇಜು ಮಂಗಳೂರು, ಇವರಿಗೂ, ಈ ಪರಿಕಲ್ಪನೆಯನ್ನು ಹುಟ್ಟು ಹಾಕಿದಂತಹ ಶ್ರೀ ವಿಠಲ್ ಪ್ರಾಂಶುಪಾಲರು, ಕಿಟಲ್ ಮೆಮೋರಿಯಲ್ ಕಾಲೇಜು ಇವರಿಗೂ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಿ ಮೂಡ ಇಲ್ಲಿ ಪ್ರಾಂಶುಪಾಲರಾದಂತಹ ಯೂಸುಫ್ ಸರ್ ಇವರಿಗೂ, ನಮಗೆಲ್ಲರಿಗೂ ಮಾರ್ಗದರ್ಶಕರಾದಂತಹ ಶ್ರೀ ಮಲ್ಲೇಸ್ವಾಮಿ, ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರಿಗೂ, ಸಹಕರಿಸಿದ ಎಲ್ಲ ಶಿಕ್ಷಕ ವೃಂದಕ್ಕೆ ವಿಶೇಷವಾದಂತಹ ಧನ್ಯವಾದವನ್ನು ಹೇಳ್ತಾ, ಈ ಚಿತ್ರೀಕರಣ ಕಾರ್ಯದಲ್ಲಿ ಸಹಕರಿಸಿದಂತಹ MDB ಲೈವ್ ಮೂಡುಬಿದ್ರೆ, ಲಕ್ಷ ಕ್ರಿಯೇಷನ್ಸ್ ಇವರಿಗೂ ವಿಶೇಷವಾದ ಒಂದು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಈ ಒಂದು ಪರಿಕಲ್ಪನೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಲುಪಲಿ, ಸಹಕಾರಿಯಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿ. ಮಥುರೆಗೆ ಹೋಗುವಂತಹ ಸಂದರ್ಭದಲ್ಲಿ ಆ ಗೋಕುಲದ ಸನ್ನಿವೇಶ ಏನು, ಅಲ್ಲಿಯ ಗೋಪಿಕೆಯರ ಒಂದು ಆರ್ತನಾದವೇನು, ಕೊಳಲನ್ನು ಬಿಟ್ಟು ಹೋದಂತಹ ಕೃಷ್ಣ ಮತ್ತೆ ಬರ್ತಾನೆಯೇ, ಆ ಹೋಗುವಂತಹ ಸಂದರ್ಭದ ಆ ಒಂದು ಭಾವನಾತ್ಮಕ ಸನ್ನಿವೇಶವನ್ನು ಈ ಒಂದು ಗೀತಾ ನಾಟಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಹೌ ಮೆನಿ ಆಲ್ಫಬೆಟ್ಸ್ ಆರ್ ದೇರ್ ಇನ್ ಇಂಗ್ಲಿಷ್? ಕುಮಾರ್, ಕೆನ್ ಯು ಆನ್ಸರ್? ಹೌ ಮೆನಿ ಕೆನ್ ಯು ಜಸ್ಟ್ ಸೇ? ಯಾ, ಹಾಗಾದರೆ ವಿದ್ಯಾರ್ಥಿಗಳು, ಇದರಲ್ಲಿ ಬಿಡುಗಡೆಯಾದಂಥ ಒಂದು ಅನಿಲ ಯಾವುದು, ಇದರಲ್ಲಿ ಬಿಡುಗಡೆಯಾದಂಥ ಅನಿಲ ಯಾವುದಂತ ನೀವು ಹೇಳ್ಬೋದು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸುಣ್ಣದ ತಿಳಿನೀರು ಹಾಲಿನಂತೆ ಬೆಳ್ಳಗಾಯಿತು. ಹಿಂದಿ ಮೇ ಐಸಾ ಯಿ ಏಕ್ ಏಕಾಂಕಿ ಕಹತೆ ಹೈ, ಏಕಾಂಕಿ. ದಾಯಾದಿಗಳು ಸಹೋದರರ ಮಕ್ಕಳ ಒಂದು ಭೂಮಿಯ ಜಗಳಕ್ಕೆ ಏನಾಗ್ತದೆ, ಅದೆಷ್ಟೋ ಸಾವಿರ ಜನರ ನಾಶಕ್ಕೆ, ವಿನಾಶಕ್ಕೆ, ಮೃತ್ಯುವಿಗೆ ಕಾರಣ ಆಗ್ತದೆ. ಆ ಒಂದು ಘಟನೆಗಿಂತಲೂ ಆ ನಂತರದ ತಲೆಮಾರುಗಳು ಅನುಭವಿಸುವ ನೋವು ಅದು ಹೇಳಲಿಕ್ಕೆ ಅಸಾಧ್ಯ. ಔರ್ ನವೀನ್ ಹೈ, ವಿಚಿತ್ರ ಕ್ಯೂ ಹೈ, ಕ್ಯೂಂಕಿ ಜೋ ಕಲ್ ಹೈ ವೋ ಆಜ್ ನಹಿ ಹೈ, ಕುಚ್ ಉಸ್ಮೇ ಬದಲಾವ್ ಹೋತಿ ರಹತಿ ಹೈ, ಔರ್ ಮನುಷ್ಯ ಕಿ ಜೋ ಸೋಚ್ ಹೈ ವೋ ಬದಲ್ತೇ ರಹತಾ ಹೈ. ನಮ್ಮ ದೇಶ 1947ರಿಂದ ಇಂದಿನವರೆಗೆ ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಮೆಟ್ಟಿ ನಿಂತು ಬಲಿಷ್ಠವಾಗಿ ಬೆಳೀತಾ ಇದೆ. ಇಲ್ಲಿ 4 ಚೌಕಗಳಿವೆ, ಈ ಭಾಗದಲ್ಲಿ 5 ಚೌಕಗಳಿವೆ, ಅಂದರೆ ಆಯತಾಕಾರ ಸಿಕ್ಕಿತ್ತು. ಈ ಪಟ್ಟಿಗಳನ್ನು ಜೋಡಿಸ್ತಾ ಹೋದಾಗೆ ನನಗೆ ಇಡೀ ಆಯತ ಸಿಕ್ಕಿದೆ. ಹಾಗಾಗಿ ಇಡೀ ಆಯತದ ವಿಸ್ತೀರ್ಣವೇ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸೊ ಯು ಹ್ಯಾವ್ ಟು ಇಮ್ಯಾಜಿನ್ ದ್ಯಾಟ್ ಯು ಆರ್ ಇಂಪಾರ್ಟೆಂಟ್. So you are writing, that is why the from address comes first.